ಯಲಹಂಕ ತಾಲ್ಲೂಕು ಕಚೇರಿಯಲ್ಲಿ ನೂತನವಾಗಿ ಸ್ಥಾಪಿಸಿದ್ದ ಈ ಕಚೇರಿಯನ್ನು ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ ರವರು ಉದ್ಘಾಟಿಸಿದರು. ಇದೇ ವೇಳೆ ಫಲಾನುಭವಿ ಓರ್ವರಿಗೆ ದಾಖಲೆ ವಿತರಣೆ ಮಾಡಿದ ನಂತರ ಮಾತನಾಡಿದ ಅವರು, ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಇದೇ ಪ್ರಥಮವಾಗಿ ಯಲಹಂಕ ತಾಲ್ಲೂಕು ಕಚೇರಿಯಲ್ಲಿ ಈ ಕಚೇರಿ ಆರಂಭಿಸಿದ್ದೇವೆ. ಇದರಿಂದ ಜನತೆ ಕಂದಾಯ ಇಲಾಖೆಯ ವಿವಿಧ ವಿಭಾಗಗಳಿಗೆ ಸಂಬಂಧಿಸಿದ ದಾಖಲೆಗಳಿಗೆ ಇಲ್ಲಿ ದೂರು ಸಲ್ಲಿಸಬಹುದಾಗಿದ್ದು, ಸಲ್ಲಿಸಿರುವ ದೂರು ಯಾವ ಹಂತದಲ್ಲಿದೆ ಎಂಬುದನ್ನು ಮನೆಯಲ್ಲೇ ಕೂತು ವೆಬ್ಸೈಟ್ನಲ್ಲಿ ನೋಡಬಹುದಾಗಿದೆ. ಜನತೆ ತಾಲ್ಲೂಕು ಕಚೇರಿಗೆ ಅಲೆಯುವುದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಈ ಕಚೇರಿ ಆರಂಭಿಸಿದ್ದು, ಕಂದಾಯ ಇಲಾಖೆಯ ಕೆಲಸಗಳನ್ನು ಸರಳೀಕೃತಗೊಳಿಸುವುದರ ಜತೆಗೆ ಕಡತಗಳ ಶೀಘ್ರ ವಿಲೇವಾರಿ ಈ ಕಚೇರಿ ಸ್ಥಾಪನೆಯ ಬಹುಮುಖ್ಯ ಉದ್ದೇಶವಾಗಿದೆ. ಜನತೆ ಈ ನೂತನ ಸೇವೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಇದೇ ಸಂದರ್ಭದಲ್ಲಿ ಯಲಹಂಕ ತಹಶೀಲ್ದಾರ್ ಶ್ರೀ ಅನಿಲ್ ಕುಮಾರ್ ಅರೋಲಿಕರ್, ವಿಶೇಷ ತಹಶೀಲ್ದಾರ್ ಶ್ರೀ ಶಿವಕುಮಾರ್, ಕಾರ್ಯನಿರ್ವಹಣಾ ಅಧಿಕಾರಿ ಡಿಒ ರಮೇಶ್ ಸೇರಿದಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳಿದ್ದರು. ಅಂತಂದ್ರೆ ಸಂಬಂಧಪಟ್ಟಂತ ಆ ಕ್ಲರ್ಕನ್ನ ಕಾಯ್ಕೊಂಡು ಕುತ್ಕೊಬೇಕಾಗಿತ್ತು. ಅವನೆಲ್ಲೋ ಹೋಗಿದ್ದಾನೆ ಅಂದರೆ ದಿನಗಟ್ಟಲೆ ಇಲ್ಲಿ ಕಾಯೋಂಥ ಒಂದು ಜನಗಳಿಗೆ ತೊಂದರೆ ಇತ್ತು, ಕ್ಯೂನಲ್ಲಿ ನಿಂತ್ಕೊಬೇಕಾಗಿತ್ತು. ಈಗ ಈ ಆಫೀಸ್ ಮಾಡಿರೋದ್ರಿಂದ ನೇರವಾಗಿ ಅವರ ಅರ್ಜಿಯನ್ನು ಇಲ್ಲಿ ಕೊಟ್ಟರೆ ಇಮ್ಮಿಡಿಯೇಟ್ ಅದನ್ನು ಸ್ಕ್ಯಾನ್ ಮಾಡಿ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ಗೆ ಅದನ್ನು ರವಾನೆ ಆಗ್ತದೆ. ರವಾನೆ ಆದಂಥ ಇದು ಅಲ್ಲಿನ ಅಧಿಕಾರಿಗಳು ನೋಡಿ ಸಂಬಂಧಪಟ್ಟಂಥ ಮೇಲಧಿಕಾರಿಗಳಿಗೆ ಅದನ್ನು ವರ್ಗಾವಣೆಯನ್ನು ಮಾಡಿ ಶೀಘ್ರದಲ್ಲಿ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಇದು. ಯಾಕೆಂದರೆ ತಮಗೆಲ್ಲ ಗೊತ್ತು, ಅನೇಕ ದೂರುಗಳು ತಾಲೂಕು ಆಫೀಸ್ಗೆ ಹೋದಾಗ ತಹಸೀಲ್ದಾರ್ ಸಿಗಲ್ಲ, ಅಧಿಕಾರಿಗಳು ಸಿಗಲ್ಲ, ಟೈಮ್ ಸರಿಯಾಗಿ ಬರಲ್ಲ ಅಂತಕ್ಕಂಥ ಒಂದು ಏನೋ ಒಂದು ಆರೋಪ ಇತ್ತು. ಅದೆಲ್ಲಕ್ಕೂ ಕೂಡ ಅಂತ್ಯವನ್ನು ಆಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ನಮ್ಮ ಯಲಹಂಕ ತಾಲೂಕು ಆಫೀಸಲ್ಲಿ ಆಗಿದೆ. ಸರ್, ಬೆಂಗಳೂರು ಈ ಆಫೀಸ್ ಅಂತೇಳಿ ಮಾಡಬೇಕು. ಆಮೇಲೆ ನೀವು ಈ ಒಂದು ವೆಬ್ಸೈಟ್ ನಂಬರ್ ಏನಿದೆ ಇದನ್ನ ಮನೆಯಿಂದನೇ ಅವರ ಅಪ್ಲಿಕೇಶನ್ ಇದರಲ್ಲಿ ಮೊಬೈಲಲ್ಲೇ ನೋಡಬಹುದು, ಏನ್ ಸ್ಟೇಟಸ್ ಐತೆ, ಎಲ್ಲಿ ಫೈಲ್ ಐತೆ, ಕ್ಲಿಯರ್ ಆಯ್ತಾ, ಪೆಂಡಿಂಗ್ ಇದೆ ಅಂತಕ್ಕಂಥದ್ದು. ಇದು ಬರುವಂತ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಎರಡು ದಿನ ತಡ ಆಯಿತು ಅಂತಂದ್ರೆ ನೇರವಾಗಿ ಫೋನ್ ಮುಖಾಂತರ ಮಾತಾಡ್ಬೋದು, ಇಲ್ಲ ಅವರೇ ಬಂದು ಖುದ್ದಾಗಿ ನಾನು ಫೈಲ್ ಇಂಥ ಕಡೆ ಯಾಕೆ ಪೆಂಡಿಂಗ್ ಐತೆ ಅಂತೇಳಿ ಕೇಳ್ತಕ್ಕಂಥದ್ದು ಕೂಡ ಆಗ್ಬೋದು. ಅವ್ರು ಯಾವುದೇ ರೀತಿಯಾದಂಥ ಅರ್ಜಿಗಳನ್ನು ಇಲಾಖೆಗೆ ಸಂಬಂಧಪಟ್ಟಂಥ ಯಾವುದೇ ದೂರುಗಳನ್ನು ಕೂಡ ಕೊಡ್ಬೋದು. ಕೊಟ್ಟಾಗ ಅವರು ಇಲ್ಲಿ ನಮ್ಮ ಈ ಆಫೀಸಲ್ಲಿ ಇರ್ತಕ್ಕಂಥ ನಮ್ಮ ಅಧಿಕಾರಿ ಏನು ಮಾಡ್ತಾರೆ, ಸಂಬಂಧಪಟ್ಟಂಥವ್ರಿಗೆ ಅದನ್ನು ರವಾನೆ ಮಾಡ್ತಾರೆ. ಎಲ್ಲ ಕಡೆ ಕೂಡ ಕಂಪ್ಯೂಟರ್ ಸಿಸ್ಟಮ್ ಇದೆ, ಅವರ ಫೈಲನ್ನು ಓಪನ್ ಮಾಡ್ತಾರೆ, ಪ್ರತಿನಿತ್ಯ ಓಪನ್ ಮಾಡ್ತಾರೆ, ಏನೇನು ದೂರು ಬಂದಿದೆಯೋ ಅದಕ್ಕೆ ಅಲ್ಲಿಂದ ಪರಿಹಾರಕ್ಕೋಸ್ಕರ ಅಧಿಕಾರಿಗಳಿಗೆ ರವಾನೆ ಆಗ್ತದೆ. ಇದು ಒಳ್ಳೆ ಕೆಲಸ ಇದೆ.